ಚುನಾವಣೆಗಿಂತ ಮೊದಲು ಊರೂರಿಗೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯವ್ರು ಯದೇ ಬಡ್ಕಂಡು ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಅವ್ರನ್ನ ಕರೆಸಿ ಹೇಳಿದರು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆಸಿ ಹೇಳಿದರು ಸೋನಿಯಾ ಗಾಂಧಿ ಅವ್ರನ್ನ ಕರೆಸಿ ಹೇಳಿದರು ಕಾಂಗ್ರೆಸ್ಸಿನ ಕಾರ್ಡ್ ಹೋಲ್ಡರಿಂದ ಹಿಡಿದು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರವರೆಗೂ ಕೂಡ ಎಲ್ಲ ಕಡೆನೂ ಹೋಗಿ ಹೇಳ್ತಿದ್ದು ಇಷ್ಟನ್ನೇ ಊರೂರಿ ತಮ್ಟೆ ಬಾರಿಸಿದ್ದೇ ಬಾರಿಸಿದ್ದು ನನಗೂ ಎರಡು ನೂರು ಯೂನಿಟ್ ಕರೆಂಟ್ ಫ್ರೀ ನಿಂಗೂ ಫ್ರೀ ಕಾಕಾ ಪಾಟೀಲ್ ನಿಂಗೂ ಫ್ರೀ ಮಾದೇವಪ್ಪ ನಿಂಗೂ ಕಡೆಯ ನಿಂಗೂ ಫ್ರೀ ಕಡೆಯ ಅಂತಂದರು ಇಷ್ಟು ಹೇಳಾದ್ಮೇಲೆ ಸರ್ ನೀವು ಅಧಿಕಾರಕ್ಕೆ ಬಂದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಜಾರಿ ಮಾಡಿಬಿಡ್ತೀನಿ ಮಾಡಲಿಲ್ಲ ಅಂದರೆ ಒಂದು ಸೆಕೆಂಡು ಕುರ್ಚೀಲಿರಲ್ಲ ಅಂತಂದ್ರಿ ಸರ್ ಅಧಿಕಾರ ಇಪ್ಪತ್ತು ರೀ ನಾವು ಇದನ್ನು ನಾವು ಬ ಈ ಒಂದು ಗ್ಯಾರಂಟಿಗಳಿಗೆ ಕಟಿಬದ್ಧವಾಗಿದ್ದೀವಿ ಅಂತ ಒಂದು ಸರ್ಕಾರಿ ಆದೇಶ ಅಂತೇಳಿ ಹೇಳಿ ಒಂದು ಒಂದು ಹಾಳೆಲ್ಲಿ ಬರೆದು ಕಳಿಸಿದ್ರಿ ಈಗ ನನ್ನ ಮತ್ತೆ ಎರಡನೇ ತಾರೀಕು ಎರಡನೇ ತಾರೀಕು ಬಂದಾದ್ಮೇಲೆ ಕೂಡ ನೀವು ಇನ್ನೂ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಮತ್ತೊಂದು ಸರಿ ನಾನು ನಾನೀಗ ಕೇಳೋದಕ್ಕೆ ದಿಶಾ ಕಮಿಟಿ ಮೀಟಿಂಗ್ ಮಾಡಿದ ನಂತರ ಕೆ ಎಸ್ ಆರ್ ಟಿ ಸಿ ನಿಮ್ಗೆ ಏನಾದರೂ ಮಾಹಿತಿ ಬಂದಿದೆಯೇ ಡೈರೆಕ್ಷನ್ ಬಂದಿದೆಯಾ ಇಲ್ಲ ಬಂದಿಲ್ಲ ಇನ್ನು ಹನ್ನೊಂದನೇ ತಾರೀಕು ಅಂತೀರಿ ಒಂದು ಕ್ಷಣನೂ ಒಂದು ಸೆಕೆಂಡು ಇರಲ್ಲ ಅಂತೇಳಿದ್ರಿ ಜೂನ್ ಒಂದನೇ ತಾರೀಕಿಂದ ಇದನ್ನು ಅನುಷ್ಠಾನ ಮಾಡೋದು ಖಚಿತ ಅಂತೇಳಿದ್ರಿ ಎಲ್ಲೋ ಐದು ಸರ್ ಟೈಮು ಈ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರ್ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಚಳುವಳಿಯಲ್ಲಿ ಕ ತೊಡಗಿದವರು ಯಾರ್ಯಾರು ತಲೆ ಮೇಲೆ ಟೋಪಿ ಹಾಕ್ಕೊಂಡಿದ್ರೆ ಅವ್ರನ್ನ ಕಾಂಗ್ರೆಸ್ಸಿಗರು ಹೇಳೋರು ಆದರೆ ಇವತ್ತು ಕಾಂಗ್ರೆಸ್ನವ್ರು ನೋಡಿರಿ ಅವ್ರು ಟೋಪಿ ಹಾಕೋರು ಅಂತ ಜನಕ್ಕೆ ಗೊತ್ತಾಗ್ಬಿಟ್ಟಿದ್ದೀಕಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಟೋಪಿ ಹಾಕಿದವ್ರನ್ನ ಕಂಡು ಕೂಡ ಅವರು ಕಾಂಗ್ರೆಸ್ಸಿಗರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋರು ಅಂತ ಅನಿಸ್ತಿತ್ತು ಈಗ ಕಾಂಗ್ರೆಸ್ಸಿನವ್ರನ್ನ ಕಂಡ್ರೆ ಇವರು ಟೋಪಿ ಹಾಕೋರು ಅನ್ನೋ ಭಾವನೆ ಬಂದಿದೆ ಅಲ್ಲ ಸಿದ್ದರಾಮಯ್ಯ ಸಾಹೇಬ್ರೆ ಹದಿಮೂರು ಬಜೆಟನ್ನು ಮಂಡಿಸಿರೋವಂಥವ್ರು ಎರಡು ಸರಿ ಉಪಮುಖ್ಯಮಂತ್ರಿ ಆಗಿರೋರು ಇನ್ನೊಂದು ಸರಿ ಮುಖ್ಯಮಂತ್ರಿ ಆಗಿರೋರು ಹದಿನಾಲ್ಕನೇ ಬಜೆಟನ್ನು ಮಂಡಿಸೋದಕ್ಕೆ ಸಿದ್ಧರಾಗಿರುವಂಥವ್ರು ಇಷ್ಟು ದಿನ ಆಯಿತು ನೀವು ಅಧಿಕಾರಕ್ಕೆ ಬಂದು ಹದಿಮೂರು ದಿನ ಆಗೋಯ್ತು ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಇಷ್ಟು ದುಡ್ಡು ಖರ್ಚಾಗ್ತಾಯಿದೆ ಇದನ್ನು ಇಂತಿಂತಹ ಮೂಲಗಳಿಂದ ಈ ಅನುದಾನವನ್ನು ಇದ್ದೀನಿ ಇದನ್ನು ಇಂಥ ದಿನ ಖಚಿತವಾಗಿ ನಾನು ಅದನ್ನು ಅನುಷ್ಠಾನವನ್ನು ಮಾಡ್ತೀನಿ ಅಂತ ಹೇಳೋದಕ್ಕೆ ಯಾಕೆ ಸರ್ ಬೇಕು ಟೈಮ್ ಆಗ್ತಾಯಿದೆ ಯಾಕೆ ಹೇಳ್ತಾ ಇಲ್ಲ ನಿಮ್ಮ ಒಂದು ಈ ಐದು ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಏನು ಬಸ್ ಪ್ರಯಾಣ ಏನಿದೆಯಲ್ಲ ಬಸ್ ಪ್ರಯಾಣನ ಹನ್ನೊಂದನೇ ತಾರೀಕಿಂದ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದೀರಿ ಉಳಿದ ಗ್ಯಾರಂಟಿಗಳ ಕಥೆ ಏನು ಹದಿನೈದನೇ ತಾರೀಕಿಂದ ನಾವು ಗೃಹಲಕ್ಷ್ಮಿಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ರಿ ಇನ್ನು ಪವರ್ದ ವಿಚಾರಕ್ಕೆ ಬಂದಾದ ಕೂಡಲೇ ಎರಡು ನೂರು ಯೂನಿಟ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಸರ್ ಎರಡು ನೂರು ಯೂನಿಟು ನನಗೂ ಸಿಗುತ್ತೆ ಅಂತ ನೀವೇ ಅದೇ ತಟ್ಕೊಂಡು ಸ್ಟೇಜ್ ಮೇಲೆ ಹೇಳಿದ್ರಲ್ಲ ಸರ್ ನಿಮ್ಮ ಮನೆಯಲ್ಲಿ ಎರಡು ನೂರು ಯೂನಿಟ್ಗಿಂತ ನೀವು ಒಂದು ವರ್ಷದ ಅವರೇ ತೆಗೆದು ನಿಮ್ಗೆ ಎರಡು ನೂರು ಯೂನಿಟ್ಗಿಂದ ಜಾಸ್ತಿ ಖರ್ಚಾಗ್ತಿದೆ ಅಂತ ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೆ ಏ ಮಾಧವಪ್ಪನವ್ರ ಮನೆಯಲ್ಲಿ ನೂರು ಯೂನಿಟ್ಗಿಂತ ಕಮ್ಮಿ ಖರ್ಚಾಗುತ್ತಾ ಕಾಕಾಪಾಟೀಲ್ ಮನೇಲಿ ಮೊದಲು ಎರಡುನೂರು ಯೂನಿಟಿಗಿಂದ ಮೊದಲು ಕಮ್ಮಿ ಖರ್ಚಾಗ್ತೈ ಇತ್ತಾ ಜಾಸ್ತಿನೇ ಖರ್ಚಾಯ್ತು ಯಾಕಂದರೆ ಮನೆ ಫ್ರಿಜ್ ಇದೆ ಟಿ ವಿ ಇದೆ ನಿಮಗೆ ರೆಫ್ರಿ ವಾಷಿಂಗ್ ಮಷಿನ್ಗಳಿರ್ತದೆ ಅಥವಾ ನಿಮಗೆ ಯಾವ್ದಾದ್ರು ಹೀಟರ್ಗಳಿರ್ತದೆ ಎ ಸಿಗಳಿರುತ್ತೆ ಖರ್ಚು ಜಾಸ್ತಿ ಆಗಿ ಆಗಿರುತ್ತದೆ ನನಗೂ ಎರಡು ನೂರು ಯೂನಿಟ್ ಫ್ರೀ ಕಣೆ ಅಂತಂದರೆ ಎರಡು ನೂರು ಯೂನಿಟ್ವರೆಗೂ ಎಲ್ಲರಿಗೂ ಫ್ರೀ ಎರಡು ನೂರು ಯೂನಿಟ್ಗಿಂತ ಜಾಸ್ತಿ ಆಯಿತು ಅಂತಂದರೆ ಅದಕ್ಕೆ ಚಾರ್ಜ್ ಹಾಕ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದು ಹಿಂಗೆ ಈಗ ಹನ್ನೆರಡು ತಿಂಗಳದ್ದು ಅಂದರೆ ಒಂದು ವರ್ಷದ್ದು ಸರಾಸರಿ ತೆಗಿತೀವಿ ಅದ್ರ ಮೇಲೆ ಇಷ್ಟು ಯೂನಿಟು ಹತ್ತು ಯೂನಿಟುನೋ ಇಪ್ಪತ್ತು ಯೂನಿಟ್ ಜಾಸ್ತಿ ಕೊಡ್ತೀವಿ ಅದಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ನಾವು ಬೆಲೆ ಕಟ್ತೀವಿ ಅದಕ್ಕೆ ಬಿಲ್ ಕಳಿಸ್ತೀವಿ ಅಂತಿರಲ್ಲ ಇದು ಮೋಸ ಅಲ್ವ ಸರ್ ನೀವು ಹೇಳಿದ್ರೆ ತಾನೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಎದೆ ಬಡ್ಕಂಡು ಹೇಳಿದ್ರಲ್ಲ ಎರಡು ನೂರು ಯೂನಿಟ್ವರೆಗೂ ಫ್ರೀ ಅಂತೇಳಿ ಹೇಳ್ಬಿಟ್ಟು ಈಗ ಯಾಕೆ ಸರ್ ಕಂಡೀಷನ್ನು ಎರಡು ನೂರು ಯೂನಿಟ್ಗಿಂತ ಜಾಸ್ತಿ ಆದರೆ ಅದಕ್ಕೆ ನೀವು ಅದಕ್ಕೆ ಬಿಲ್ ಕಳಿಸಿ ಅರೆ ಎರಡು ನೂರು ಯೂನಿಟ್ವರೆಗೂ ಕೂಡ ಉಚಿತವಾಗಿ ಕೊಡಲೇಬೇಕು ಖಂಡಿತ ಅದನ್ನು ಕೊಡಲೇಬೇಕು ನೀವು ನಿಮ್ಮ ಮಾತಿ ತಕ್ಕಾಗ ನೀವು ನಡ್ಕೊಳ್ಬೇಕು ಇನ್ನು ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋಣ ಹದಿನೈದನೇ ತಾರೀಕಿಂದ ಈ ಜೂನ್ ಹದಿನೈದರಿಂದ ಜುಲೈ ಹದಿನೈದರವರೆಗೂ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಅಂತೆ ಹೋಗಿ ಸೆಲ್ ಸಾಲಲ್ಲಿ ನಿಂತ್ಕೊಂಬಿಟ್ಟು ಅಪ್ಲಿಕೇಶನ್ ಹಾಕ್ಬೇಕವ್ರು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಂತೆ ಸಿದ್ದರಾಮಯ್ಯ ಸರ್ ಎರಡು ಸಾವಿರದ ಹದಿನಾಲ್ಕು ಹದಿನಾಲ್ಕರಲ್ಲಿ ಮೋದಿಜಿಯವರು ಈ ದೇಶದ ಪ್ರಧಾನಿ ಆದ ನಂತರ ನಲವತ್ತೆರಡು ಕೋಟಿ ಜನರ ಅಕೌಂಟನ್ನು ಓಪನ್ ಮಾಡಿಸಿದ್ದಾರೆ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಆ ಒಂದು ಅಕೌಂಟ್ಗಳ ಆಧಾರದ ಮೇಲೇ ಉಜ್ವಲ ಯೋಜನೆಯಡಿ ಉಚಿತವಾಗಿ ಗ್ಯಾಸ್ ಕನೆಕ್ಷನ್ ಕೊಡುವಂಥ ಸಂದರ್ಭದಲ್ಲಿ ಮನೆಯ ಮಹಿಳೆಯ ಹೆಸರಿನಲ್ಲಿ ಉಜ್ವಲ ಯೋಜನೆಯ ಗ್ಯಾಸ್ ಸಿಲಿಂಡರ್ ಕೊಟ್ಟಿರೋದು ಅಂದರೆ ಆಧಾರ್ ಕಾರ್ಡು ಲಿಂಕ್ ಆಗಿದೆ ಬ್ಯಾಂಕ್ ಅಕೌಂಟ್ ಇದೆ ಆವಾಜ್ ಯೋಜನೆಯಲ್ಲಿ ಮನೆ ಕಟ್ಟಿಸ್ಕೊಟ್ಟವಲ್ಲ ಅದು ಮಹಿಳೆಯ ಹೆಸರಿನಲ್ಲಿ ಕೊಟ್ಟಿದ್ದೀವಿ ಅದಕ್ಕೂ ಕೂಡ ಬ್ಯಾಂಕ್ ಅಕೌಂಟು ಆಧಾರ್ ಕಾರ್ಡು ಲಿಂಕ್ ಆಗಿದೆ ಇನ್ಯಾವು ಹೊಸ ಅದನ್ನು ಬಂದು ಲಿಂಕ್ ಮಾಡಬೇಕಾಗಿದೆ ಇದನ್ನು ತೊಳ್ಳೋದಕ್ಕೋಸ್ಕರ ಕುಂಟು ನೆಪವನ್ನು ಹೇಳ್ತಾ ಇದ್ದೀರಿ ಇನ್ನು ರಿಜಿಸ್ಟ್ರೇಷನ್ ಮಾಡಬೇಕು ಆಮೇಲೆ ಸ್ಕ್ರೂಟಿನಿ ಮಾಡಬೇಕು ಆಮೇಲೆ ಲೋಕಸಭಾ ಎಲೆಕ್ಷನ್ವರ್ಗು ಕೂಡ ಇದೇ ನಾಟಕ ಮಾಡಿಬಿಟ್ಟು ಆನಂತರ ಜನಕ್ಕೆ ಟೋಪಿ ಹಾಕಿದೆ ಅಂತ ಜನಕ್ಕೂ ಸಂಪೂರ್ಣವಾಗಿ ಅರಿವಾಗುತ್ತೆ ಅಷ್ಟೊತ್ತಿಗೆ ಇನ್ನೊಂದು ಎಲೆಕ್ಷನ್ ಮುಗಿಸೋಣ ಅನ್ನೋದು ನಿಮ್ಮ ತಂತ್ರಗಾರಿಕೆ ಇದೆ